ವಿಜಯ ರಾಘವೇಂದ್ರ ಅವರ ಎರಡನೇ ಮದುವೆಯ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಮೆಂಟ್ಸ್ ಮೂಲಕ ಕೇಳುತ್ತಲೇ ಇರುತ್ತಾರೆ ಸಾಕಷ್ಟು ಅಭಿಮಾನಿಗಳು ಸಹ ಪ್ರಶ್ನೆಯನ್ನು ಮಾಡುತ್ತಲೇ ಇರ್ತಾರೆ ಅದಕ್ಕೆ ವಿಜಯ ರಾಘವೇಂದ್ರ ಅವರು ಆಗಾಗ ಮಾತನಾಡುತ್ತಿರುತ್ತಾರೆ ಅಲ್ಲದೆ ಮಾಧ್ಯಮದವರು ಕೂಡ ವಿಜಯ ರಾಘವರನ್ನ ಪ್ರಶ್ನೆ ಮಾಡ್ತಾರೆ ಮದುವೆ ಆಗ್ತೀರಾ ಹಾಗೆ ಹೀಗೆ ಅಂತೆಲ್ಲ ಸೊ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿಜಯ ರಾಘವೇಂದ್ರ ಅವರು ವಿಜಯ ರಾಘು ಅವರು ಬಿಗ್ ಬಾಸ್ಗೆ ಬಂದ ಮೇಲಂತೂ ಇನ್ನಷ್ಟು ಫೇಮಸ್ ಆಗಲು ಶುರು ಆದರು ಬಿಗ್ ಬಾಸ್ ಸೀಸನ್ ಒಂದು ನೆನಪಿದೆ ಅಲ್ವಾ ಅದು ನಮ್ಮ ಕರ್ನಾಟಕದಲ್ಲಿ ನಡೆದಿರಲಿಲ್ಲ ಬೇರೆ ರಾಜ್ಯದಲ್ಲಿ ನಡೆದಿತ್ತು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮೊದಲು ವಿನ್ನರ್ ಆಗಿದ್ದು ಮೊದಲು ಟ್ರೋಫಿಯನ್ನ ಪಡೆದುಕೊಂಡಿದ್ದು ವಿಜಯ ರಾಘವೇಂದ್ರ ಅವರೇ ವಿಜಯ ರಾಘು ಅವರಿಗೆ ಮೊದಲನೇ ಸ್ಥಾನ ಸೃಜನ್ ಲೋಕೇಶ್ ಎರಡನೇ ಸ್ಥಾನ ಪಡೆದುಕೊಂಡಿದ್ದರು ಆ ನಂತರದಲ್ಲಿ ಒಳ್ಳೊಳ್ಳೆಯ ಆಫರ್ಸ್ಗಳು ಕೂಡ ಸಿಕ್ಕಿತು ಮಧ್ಯದಲ್ಲಿ ವಿಜಯ್ ರಾಘವೇಂದ್ರ ಅವರು ಸೋತಿದ್ರು ಬಹುತೇಕ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗಿತ್ತು ಸಕ್ಸಸ್ ಖಂಡಿತ ವಿಜಯ್ ರಾಘವೇಂದ್ರ ಅವರು ನಂತರದಲ್ಲಿ ಸ್ವಲ್ಪ ಸೋಲನ್ನು ಕೂಡ ಕಂಡಿದ್ದರು ಆ ನಂತರ ಬಿಗ್ ಬಾಸ್ಗೆ ಬಂದು ಹೋದ ಮೇಲಂತೂ ಸ್ವಲ್ಪ ನೇಮ್ ಫೇಮ್ ಸಿಕ್ಕಿತು ಮತ್ತೆ ಸಿನಿಮಾ ಮಾಡಲು ಶುರು ಮಾಡಿದ್ರು ಸ್ಪಂದನ ಅವರು ಹೇಳಿದ್ರಂತೆ ಬಿಗ್ ಬಾಸ್ಗೆ ಹೋಗು ಅಂತ ಅದೇ ರೀತಿ ಈಗ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಬರ್ತಾ ಇದೆ ತಕ್ಕ ಮಟ್ಟಿಗೆ ಇವರ ಒಂದು ಸಿನಿಮಾಗಳು ಓಡುತ್ತೆ ಲಾಸ್ ಅಂತೂ ಆಗ್ತಾ ಇಲ್ಲ ಒಳ್ಳೊಳ್ಳೆ ಪಾತ್ರ ವಿಭಿನ್ನವಾದಂತಹ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ವಿಜಯ್ ರಾಘವೇಂದ್ರ ಅವರು ಸ್ಪಂದನ ಅವರನ್ನು ಕಳೆದುಕೊಂಡ ಮೇಲೆ ಕಂಪ್ಲೀಟ್ ಆಗಿ ಡಿಪ್ರೆಷನ್ಗೆ ಹೋಗಿದ್ರು ಅಭಿಮಾನಿಗಳ ಸಪೋರ್ಟ್ ಧೈರ್ಯ ಮತ್ತು ಫ್ಯಾಮಿಲಿಯ ಸಪೋರ್ಟ್ನಿಂದಾಗಿ ಮತ್ತೆ ಎದ್ದು ನಿಂತು ಮತ್ತೆ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಗುತ್ತೆ ವಿಜಯ ಅವರು ಮತ್ತೊಂದು ಮದುವೆ ಆಗ್ತಾರ ಹಾಗೆ ಹೀಗೆ ಮದುವೆ ಆಗಿ ಅಂತ ಕಾಮೆಂಟ್ ಮೂಲಕ ಕೇಳುತ್ತಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಿರುವಂತಹ ವಿಜಯ ರಾಘವೇಂದ್ರ ಅವರು ಇನ್ನು ಯಾವುದೇ ಕಾರಣಕ್ಕೂ ಮದುವೆಯ ಬಗ್ಗೆ ಆ ರೀತಿ ಒಂದು ಯೋಚನೆಯೂ ಸಹ ಬಂದಿಲ್ಲ ನಾನು ಅದರಿಂದ ದೂರ ಉಳಿದಿದ್ದೇನೆ ನಾನು ಆ ರೀತಿಯ ಕಲ್ಪನೆಯೂ ಸಹ ಮಾಡಿಲ್ಲ ಸ್ಪಂದನಾನೇ ಮೊದಲು ಸ್ಪಂದನಾನೇ ಕೊನೆ ಆಕೆ ಬಿಟ್ಟು ಬೇರೆ ಯಾರನ್ನು ಕೂಡ ಹೃದಯದಲ್ಲಿ ಇರಿಸಲು ಸಾಧ್ಯವಿಲ್ಲ ಅದೊಂದು ದೂರದ ಮಾತು ಅದರ ಬಗ್ಗೆ ಮಾತು ಬೇಡ ಪ್ರಸ್ತಾಪ ಬೇಡ ಈ ರೀತಿ ವಿಜಯ ರಾಘವೇಂದ್ರ ಅವರು ಮಾತನಾಡಿದ್ದಾರೆ ತಮ್ಮ ಮನದಾಳದ ಮಾತುಗಳನ್ನು ಸಹ ತಿಳಿಸಿದ್ದಾರೆ ನಿಮಗೂ ಕೂಡ ವಿಜಯ್ ರಾಘವೇಂದ್ರ ಅವರ ಸಿನಿಮಾಗಳು ಅಂದರೆ ಇಷ್ಟಾನ ನೀವು ಕೂಡ ಸಿನಿಮಾಗಳನ್ನ ನೋಡಿದ್ದೀರಾ ನಿಮ್ಮ ಒಂದು ಅನಿಸಿಕೆಯನ್ನ ಮಿಸ್ ಮಾಡದೆ ತಿಳಿಸಿ ಸದ್ಯಕ್ಕೆ ಮುಂದಿನ ಎರಡು ಸಿನಿಮಾಗಳು ಮರೀಚಿ ಮತ್ತು ಗ್ರೇ ಗೇಮ್ಸ್ ಅಂತ ಎರಡು ಸಿನಿಮಾಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಎಂಜಾಯ್ ಮಾಡೋದು ಗ್ಯಾರಂಟಿ ವಿಭಿನ್ನ ಪಾತ್ರಗಳು ಪೊಲೀಸ್ ಆಫೀಸರ್ ಒಂದು ಪಾತ್ರವನ್ನು ಮಾಡಿದ್ದಾರೆ ಇನ್ನೊಂದು ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಸಿನಿಮಾ ಇನ್ವೆಸ್ಟಿಗೇಷನ್ ಪಾತ್ರ ಸೊ ಈ ರೀತಿಯ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ ವಿಜಯ ರಾಘವೇಂದ್ರ ಅವರು ಸಖತ್ ಆಗಿರೋದು ಗ್ಯಾರಂಟಿ ಎಂಟರ್ಟೈನ್ಮೆಂಟ್ ನೀಡುವುದಂತೂ ಪಕ್ಕಾ